ಸಿಂಗೂರಿನ ಇಟ್ಟೆಯಲ್ಲಿ ಕೆಲವು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಸ್ವಲ್ಪ ಜೋರು ಮಾತು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಇತ್ತು, ಅದನ್ನ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟು ರಾಜೀವ್ ಚಂದ್ರಶೇಖರನ್ನು ಭೇಟಿಯಾಗಿ ಅಲ್ಲಿ ಒಂದು ಹಾರ್ಡ್ವೇರ್ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಪಾರ್ಕನ್ನು ಮಾಡುವಂಥದ್ದು, ಎಲೆಕ್ಟ್ರಾನಿಕ್ ಕ್ಲಸ್ಟರ್ ಅಂತ ಕರೀತಾರೆ, ಎಲೆಕ್ಟ್ರಿಕ್ EMC ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅನ್ನ ನಾವು ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ್ವಿ. ಸುಮಾರು 400 ಎಕರೆ ಇದೆ, ಇನ್ ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಕೋಲಾ ಮಾಡಬೇಕನ್ನುವಂಥ ಒಂದು ತೀರ್ಮಾನ ಆಗಿದೆ. ಇನ್ನು ಎರಡನೇದಾಗಿ ಆಪ್ಟಿಕಲ್ ಫೈಬರ್ ವಿಸ್ತರಣೆ ಮಾಡೋ ಸಲುವಾಗಿ ಒಂದು ವಿಶೇಷವಾದಂಥ ಯೋಜನೆ ಮಾಡಬೇಕಂತ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಅದು ನಮ್ಮ ಡಿಜಿಟಲೈಸೇಷನ್ ಪಾಲಿಸಿ, ರೂರಲ್ ಡಿಜಿಟಲೈನ್ ಪಾಲಿಸಿ ಅನ್ವಯ ಈಗ ಕೂಡ ಅದಕ್ಕೂ ಕೂಡ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮೂರನೇದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಅಟ್ ದ ಸ್ಟೇಟ್ ಲೆವೆಲ್ ಮಾಡಬೇಕು ಅನ್ನುವಂಥದ್ದು ಕೂಡ ಅವರು ಅವರೊಂದು ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿಗಳಿಗೆ ಅದು ಕೂಡ ಅವ್ರು ಸಲಹೆ ಕೊಟ್ಟು ಅದಕ್ಕೆ ಎಲ್ಲ ರೀತಿ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಾವು ಗಡ್ಕರಿ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಮಂತ್ರಿಗಳನ್ನು ಗಡ್ಕರಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಅಲ್ಲಿ ಮೊದಲನೇದಾಗಿ ನಮ್ಮ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ STTR ಅದು ನಮ್ಮ ಡಾಬಸ್ ಬೇಕು ಹೊಸೂರು, ಅದು ನಮ್ಮ ಮೊದಲನೆಯ ರಾಷ್ಟ್ರೀಯ ಅದು ಮಲ ಭಾರತ್ ಭಾರತ್ ಮಲ 1 ತೆಗೆದುಕೊಂಡಿದ್ದಾರೆ. ಅದು ಲ್ಯಾಂಡ್ ಎಕ್ವಿಷನ್ ಸ್ವಲ್ಪ ಇಶ್ಯೂ ಇತ್ತು, ಅದನ್ನು ಸೆಟ್ರೇಟ್ ಮಾಡಿದ್ದಾರೆ. 30% ಆಫ್ ಅವರ ಕಾಸ್ಟ್ ಕೊಡೋದು, ಪ್ಲಸ್ ಆ ರೋಡಿಗೆ ಬೇಕಾಗಿರುವಂಥ ಸ್ಟೀಲ್ ಮತ್ತು ಸಿಮೆಂಟ್ ಮೇಲಿನ GST ಎಕ್ಸೆಂಪ್ಷನ್ ಕೇಳಿದ್ದಾರೆ. ಅದನ್ನು 50% ಆಫ್ ದಿ ಕಾಸ್ಟ್ ಕ್ಲಾಪ್ ಮಾಡಿ ಕೊಡೋದಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ. ಹೀಗಾಗಿ ಅದು 6 ಒಳಗಡೆ ಅದು ರೋಡ್ ಪ್ರಾರಂಭ ಆಗುತ್ತೆ. ಅದು ನಮ್ಮ ಕಂಪ್ಲೀಟಾಗಿ ಅರ್ಧ ಬೆಂಗಳೂರಿನ ಡಿಕಂಡೀಷನ್ಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಭಾಳ ಪ್ರಮುಖವಾದಂಥ ಒಂದು 3-4 ವರ್ಷದ ಟ್ರೆಂಡಿಂಗ್ ಇರುವಂಥ ನಿರ್ಣಯವನ್ನು ನಾವು ಇವತ್ತು ಕ್ಲಿಯರ್ ಮಾಡಿದ್ದೀವಿ. ಇನ್ನು ಎರಡನೇದಾಗಿ ಶಿರಾಡಿ ಘಾಟಲ್ಲಿ 4-way ಲೈನನ್ನು ಎಕ್ಸ್ಪೆಡೇಟ್ ಮಾಡಬೇಕು ಅಂತ ಹೇಳಿದರು. ಅದನ್ನು ಕೂಡ ಆದಷ್ಟು ಬೇಗನೆ ನಾವು ಎಕ್ಸ್ಪ್ಲೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದರೆ, ಅದನ್ನು ಟನಲ್ನಿಂದ ಇನ್ನೊಂದು ಅಲ್ಟರ್ನೇಟಿವ್ ಪ್ರಪೋಸ್ ಮಾಡಿದ್ದೇವೆ. ಅದನ್ನು ಸ್ವಲ್ಪ ಕನ್ಸಲ್ಟೆಂಟ್ ಜೊತೆಗೆ ಮಾತನಾಡಿ, ಎಕ್ಸ್ಪರ್ಟ್ ಜೊತೆಗೆ ಮಾತನಾಡಿ ಅದನ್ನು ಕೂಡ ನಾವು ಪರಿಗಣಿಸ್ತೇವೆ. ಅದಕ್ಕೆ ಮೊದಲು 4-lane ಕಂಪ್ಲೀಟ್ ಮಾಡಿದ್ರೆ ಫಸ್ಟ್ ಪ್ರಯಾರಿಟಿ ಅನ್ನುವಂಥ ತೀರ್ಮಾನ ನಾವು ಒಟ್ಟಿಗೆ ತೆಗೆದುಕೊಂಡು, ಇದಲ್ಲದೆ ಬಿಜಾಪುರ್ ಸಂಕೇಶ್ವರ ರಸ್ತೆ 80 km 160 ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ರು. ಅದು ಈಗಾಗಲೇ ಒಪ್ಕೊಂಡಿದ್ದಾರೆ, DPR ಮಾಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದು 0-80 km ವರ್ಕ್ ಸ್ಟಾರ್ಟ್ ಆಗುತ್ತೆ. ಇದು ಕೂಡ 80-160 km ಇದೆ, ಅದು DPR ಅಪ್ರೂವ್ ಮಾಡಿ ಅದನ್ನು ಕೂಡ ತೆಗೆದುಕೊಳ್ತೇವೆ. ಪ್ಲಸ್ ಒಂದು 5 ರಸ್ತೆಗಳನ್ನು ನ್ಯಾಷನಲ್ ಹೈವೇ ಇನ್ ಪ್ರಿನ್ಸಿಪಲ್ ನ್ಯಾಷನಲ್ ಹೈವೇಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ನಾವು ಪ್ರಪೋಸಲ್ ಕೊಟ್ಟಿದ್ದೆ. ಅದು ನರಗುಂಟು ಕುಷ್ಟಗಿ ನಮ್ಮ ಕಾರವಾರ ಇಟ್ಟು ರಸ್ತೆ ಇಟ್ಟು ಕಾರವಾರ ಕೈಘಾಟು ವೆಹಿಕಲ್ ರಸ್ತೆ, ಮತ್ತು ಇನ್ನೊಂದು ನರಗುಂದ ಇಟ್ಗಿ ರಸ್ತೆ, ಈ ಥರ 4 ರಸ್ತೆಗಳಿದೆ. ಡೀಟೇಲ್ಸಲ್ಲಿ ನಿಮಗೆ ಬದುಕಿಡ್ತೀನಿ. ಅವು ಏನು ಪ್ರಿನ್ಸಿಪಲ್ ಇದೆ ಅದನ್ನ ಭಾರತ್ ಮಾಲಾ 2 ಇನ್ಕ್ಲೂಡ್ ಮಾಡೋದಕ್ಕೆ ಈಗಾಗಲೇ ಆದೇಶ ಮಾಡಿದ್ದಾರೆ, ಅದು ಕ್ಯಾಬಿನೆಟ್ ಮುಂದೆ ಹೋಗಿ ಅಪ್ರೂವ್ ಆಗಿದೆ. ಹೀಗೆ ಭಾಳ ಪ್ರಮುಖವಾಗಿರುವಂಥ ರಸ್ತೆಗಳ ಬಗ್ಗೆ ಭಾಳ ಉತ್ತಮವಾದಂಥ ಒಂದು ಸಭೆಯಾಗಿದೆ, ಸಕಾರಾತ್ಮಕವಾಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಕೇಂದ್ರ ಸರ್ಕಾರ ಮಾಡೋದಕ್ಕೆ ಸನ್ಮಾನ್ಯ ಗಡ್ಕರಿ ಅವರು ಒಪ್ಕೊಂಡಿದ್ದಾರೆ. ಇದಲ್ಲದೆ ಫ್ಲಡ್ ನಮಗೇನು ಮೊನ್ನೆ ಫ್ಲಡ್ ಆಗಿತ್ತು, ನ್ಯಾಷನಲ್ ಹೈವೇ ಡ್ಯಾಮೇಜ್ ಏನಾಗಿತ್ತು ಅದನ್ನು ಕೂಡ ಒಪ್ಕೊಂಡಿದ್ದಾರೆ. 184 ಕೋಟಿ ರೂಪಾಯಿಯಷ್ಟು ಫ್ಲಡ್ ಡ್ಯಾಮೇಜಸನ್ನು ಸೇವಾ ಕೊಟ್ಕೊಂಡಿದ್ದಾರೆ. ಅದರ ಡಿಟೇಲ್ ಎಸ್ಟಿಮೇಟ್ಗಳನ್ನು ನಾವು ಕಳಿಸ್ತೇವೆ. 184 ಅದನ್ನು ಕಳಿಸ್ಕೊಟ್ರಿ, ಅದು ಕೂಡ ಖಂಡಿತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.